ಬಿಜೆಪಿ ಅವರು ವಾರ್ ಫೂಟಿಂಗ್ ಅಲ್ಲಿ ಈ ಸಮಸ್ಯೆಯನ್ನು ಸರಿಪಡಿಸಬೇಕಾಗುತ್ತೆ ಇಲ್ಲದೆ ಹೋದ್ರೆ ಅದು ಲೋಕಸಭಾ ಚುನಾವಣೆ ಹೊತ್ತಿಗೆ ಇರ್ರಿಪೇರಬಲ್ ಡ್ಯಾಮೇಜ್ ಅನ್ನೋ ರೀತಿಯಲ್ಲಿ ದೊಡ್ಡದಾಗಿ ಬಿಡುತ್ತೆ ಇನ್ನು ಮಿಕ್ಕಂತೆ ಬೆಂಗಳೂರಿಗೆ ಬರೋಣ ನಾನಾಗ್ಲೇ ಹೇಳ್ತಾ ಇದ್ದೆ ಬೆಂಗಳೂರು ಕಟ್ಟಿದ ಕೆಂಪೇಗೌಡ ಸಮಾಧಿ ಅಭಿವೃದ್ಧಿ ಮರಿಚಿಕೆ ಆಗಿಬಿಟ್ಟಿದೆ ಕೆಂಪೇಗೌಡರ ಹೆಸರು ಬೇಕು ಅವರ ಸಮುದಾಯದ ಹೆಸರು ಬೇಕು ಇವರಿಗೆ ಓಟಿಗೆ ಬೆಂಗಳೂರು ದೊಡ್ಡ ಮಟ್ಟದಲ್ಲಿ ಏನು ಬಂಡವಾಳವನ್ನ ಸೆಳೆಕೊಳ್ಳುತ್ತೆ ಅಷ್ಟೇ ಲಾಭವನ್ನು ಕೊಡುತ್ತೆ ಬೆಂಗಳೂರಿನಿಂದ ಎಲ್ಲ ಲಾಭ ಬೇಕು ಆದರೆ ಕೆಂಪೇಗೌಡರ ಸಮಾಧಿ ಅಭಿವೃದ್ಧಿ ಆಗ್ತಾ ಇಲ್ಲ ಸರ್ಕಾರದ ನಿರ್ಲಕ್ಷ್ಯ ಕಂಡು ಬರ್ತಾ ಇದೆ ಆ ಕುರಿತ ಅಪ್ಡೇಟ್ ನೋಡೋಣ कोटि कोटि खर्चु कार तक दुड्डे सचिव कार बेकु सरकार के ಕೆಂಪೇಗೌಡ समाधि अभिवृद्धि केस बेड राज्य सरकार बड़ी हण इे बेरे निगम हण कीडीएमआरडीएल हीगे हणव ಬೆಂಗಳೂರಿನ शक्ति सामर्थ्य गए इडी भारतदल ಸಿಲಿಕಾನ್ ವ್ಯಾಲಿ अंत अन्सक नम भारत ओवरऑल ಐಟಿ ಸರ್ವಿಸ್ ಎಕ್ಸ್ಪೋರ್ಟ್ अंत ಅದರಲ್ಲಿ 40% ಬರಿ ಬೆಂಗಳೂರು ನಗರದಿಂದ ಆಗುತ್ತೆ ಕರ್ನಾಟಕದ ಜಿಎಸ್ಡಿಪಿ ಅಂತ ನೀವು ನೋಡಿದ್ರೆ ಅದರಲ್ಲಿ ಸಿಂಹಪಾಲು ಬೆಂಗಳೂರಿನದು ಇದಕ್ಕೆ ಮ್ಯಾಚಿಂಗ್ ಅಂತ ಇನ್ನೊಂದು ಜಿಲ್ಲೆ ಕರ್ನಾಟಕದಲ್ಲಿ ಇಲ್ಲ ಇವರು ಬೆಳೆಸಿಲ್ಲ ಬಿಡಿ ಅದು ಬೇರೆ ವಿಷಯ ಆದರೆ ಬೆಂಗಳೂರಿನ ತಾಕತ್ತಿಗೆ ತಕ್ಕ ಹಾಗೆ ಬೆಂಗಳೂರು ಬೆಳೆಯೋದಕ್ಕೆ ಪೂರಕವಾಗಿದ್ದ ಕೆಂಪೇಗೌಡರ ಅಭಿವೃದ್ಧಿ ಅವರ ಸಮಾಧಿ ಅಭಿವೃದ್ಧಿ ಯಾಕೆ ಆಗ್ತಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ಳತಾ ಹೋಗೋಣ ಒಟ್ಟು ಬೆಂಗಳೂರು 6 ಬಿಲಿಯನ್ ಡಾಲರ್ ನಷ್ಟು ಎಫ್ಡಿಐ ಅನ್ನು ಪಡೆಕೊಳ್ಳುತ್ತೆ ಅಂದ್ರೆ ಬಂಡವಾಳವನ್ನ ಪಡೆಕೊಳ್ಳುತ್ತೆ ಯಾಕೆ ಇವರು ಅಭಿವೃದ್ಧಿಗೆ ಮುಂದಾಗ್ತಿಲ್ಲ ಅನ್ನೋದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮಾರುತಿ ಬೆಂಗಳೂರು ಇವರಿಗೆ ಬೇಕು ಕೆಂಪೇಗೌಡರ ಜಾತಿ ಬೇಕು ಜಯಂತಿ ಆಚರಣೆಗೆ ಇವರಿಗೆ ಎಲ್ಲಾ ತರದ ವ್ಯವಸ್ಥೆನೂ ಸಿಗುತ್ತೆ ಆದರೆ ಸಮಾಧಿ ಅಭಿವೃದ್ಧಿ ಅಂದಾಗ ಬಿಡಿಎ ಕಡೆ ಬಿಬಿಎಂಪಿ ಕಡೆ ಯಾಕೆ ಬೊಟ್ಟು ಮಾಡ್ತಾ ಇದ್ದಾರೆ ಪ್ರಶ್ನೆ ಮಾಡೋರು ಯಾರು ಇಲ್ಲವಾ अभिषेक ಖಂಡಿತವಾಗಿಯೂ ಮಾಗಡಿ ಬಳಿ ಇರುವಂತಹ ಕೆಂಪೇಗೌಡರು ಹುಟ್ಟಿದಂತಹ ಸ್ಥಳ ಆಗಿರಬಹುದು ಹಾಗೂ ಕೆಂಪೇಗೌಡರು ಸಮಾಧಿಯನ್ನ ಅಭಿವೃದ್ಧಿ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರವನ್ನ ಈ ಹಿಂದಿನ ಬಿಜೆಪಿ ಸರ್ಕಾರ ಅಂದ್ರೆ ಅಂದಿನ ರಾಮನಗರ ಉಸ್ತುವಾರಿ ಸಚಿವರಾಗಿದ್ದಂತಹ ಅಶೋಕ್ ನಾರಾಯಣ್ ಅವರು ಬಹಳಷ್ಟು ಯುದ್ಧೋಪಾದಿಯಲ್ಲಿ ಹಲವು ಕ್ರಮಗಳನ್ನು ಕೈಗೊಂಡಿದ್ರು ಸುಮಾರು 16 ಎಕರೆ ಜಮೀನು ಅಂದ್ರೆ ಅವರ ಇದ್ದಂತಹ ಮನೆ ಆಗಿರಬಹುದು ಅವರ ಸಮಾಧಿ ಆಗಿರಬಹುದು ಸುಮಾರು ಅಲ್ಲಿ ಒಟ್ಟಾರೆಯಾಗಿ 13 ಎಕರೆ ಜಮೀನನ್ನ ಸ್ವಾಧೀನಪಡಿಸಿಕೊಳ್ಳುವಂತ ಒಂದು ಕೆಲಸ ರಾಜ್ಯ ಸರ್ಕಾರ ಮಾಡಿತು ಅದನ್ನ ಬಹಳಷ್ಟು ವೇಗವಾಗಿ ಅಭಿವೃದ್ಧಿ ಮಾಡಬೇಕು ಒಂದು ರೀತಿ ಪ್ರವಾಸ ಸ್ಥಳವಾಗಿ ಮಾರ್ಪಾಡು ಮಾಡಬೇಕು ಅನ್ನುವಂತ ಒಂದು ನಿರ್ಧಾರ ಬೊಮ್ಮಾಯಿ ನೇತೃತ್ವ ಸರ್ಕಾರ ಮಾಡಿತು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹಣಕಾಸನ್ನು ಕೂಡ ಬಿಡುಗಡೆ ಆಗಿತ್ತು ಆದರೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರ ಕಳ್ಕೊಂಡಿದ್ದರಿಂದ ಮತ್ತೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ತೋರಿಸಿದಷ್ಟು ಉತ್ಸಾಹ ತೋರ್ತಿಲ್ಲ ಅನ್ನುವಂತದ್ದು ವಿಧಾನ ಪರಿಷತ್ ಸದಸ್ಯರು ಕೇಳಿದಂತ ಒಂದು ಪ್ರಶ್ನೆಗೆ ಸ್ವತಃ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ಸದ್ಯಕ್ಕೆ ರಾಜ್ಯ ಸರ್ಕಾರದ ಬಳಿ ಇದಕ್ಕೆ ಸಂಬಂಧಪಟ್ಟಂತೆ ಅಷ್ಟು ದೊಡ್ಡ ಮಟ್ಟದ ಒಂದು ಹಣ ಇಲ್ಲ ಹೀಗಾಗಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದಲ್ಲಿ ಹಣದ ಸಮಸ್ಯೆ ಇರೋದ್ರಿಂದ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಸಮಾಧಿ ಹಾಗೂ ಅವರ ಇದ್ದಂತಹ ಊರನ್ನ ಅಭಿವೃದ್ಧಿ ಮಾಡುವ ಸಲುವಾಗಿ ಅವರಿದ್ದಂತಹ ಸ್ಥಳವನ್ನ ಅಭಿವೃದ್ಧಿ ಮಾಡುವ ಸಲುವಾಗಿ ಈಗಾಗಲೇ ಬಿಬಿಎಂಪಿ ಬಿಎಂಆರ್ಡಿಎಲ್ ಸೇರಿದಂತೆ ಬಿಡಿಎ ಇಂದ ಹಣವನ್ನ ಹೊಂದಿಸುವಂತ ಒಂದು ಕೆಲಸ ಮಾಡ್ತಾ ಇದೀವಿ ಅನ್ನುವಂತದ್ದು ಆಗಂದ ಮಾತ್ರಕ್ಕೆ ನಾವು ನಿರ್ಲಕ್ಷ್ಯ ತೋರ್ತಾ ಇಲ್ಲ ಆದರೆ ಸರ್ಕಾರದ ಬಳಿ ಕೊಡೋದಕ್ಕೆ ಹಣ ಇಲ್ಲ ಹೀಗಾಗಿ ಬೇರೆ ಬೇರೆ ಮೂಲದಿಂದ ಹಣವನ್ನ ಸಂಗ್ರಹ ಮಾಡುವಂತ ಒಂದು ಕೆಲಸ ಮಾಡ್ತಿದೀವಿ ಅನ್ನುವಂತ ಒಂದು ಮಾತನ್ನ ಸದನದ ಒಳಗಡೆನೆ ಉತ್ತರವನ್ನ ಕೊಟ್ಟಿದ್ದಾರೆ ಆದರೆ ಇಲ್ಲಿ ನಾವು ಒಂದನ್ನ ಗಮನಿಸಬೇಕಾಗುತ್ತೆ ಕೆಂಪೇಗೌಡರನ್ನ ಒಂದಷ್ಟು ರಾಜಕೀಯವಾಗಿ ಎಲ್ಲಾ ಪಕ್ಷಗಳು ಕೂಡ ಉಪಯೋಗಿಸಿಕೊಳ್ಳುತ್ತವೆ ಆದರೆ ಅವರ ಸ್ಮಾರಕ ಆಗಿರಬಹುದು ಇತ್ಯಾದಿಗಳನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಮೂರು ಪಕ್ಷಗಳು ಕೂಡ ನಿರ್ಲಕ್ಷ್ಯವನ್ನ ನಾವು ಇಲ್ಲಿ ನೋಡಬಹುದು ಅದರಲ್ಲೂ ಆಡಳಿತರಡ ಕಾಂಗ್ರೆಸ್ ಗೆ ಅದರ ಆಸಕ್ತಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಾಣ್ತಿಲ್ಲ ಅನ್ನುವಂತದ್ದು ಅವರ ಉತ್ತರದಿಂದಲೇ ಗೊತ್ತಾಗುತ್ತೆ ಅಭಿಷೇಕ್ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸುದ್ದಿಗಳ ಅಪ್ಡೇಟ್ಸ್ ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ